thank mm -hmm. you ಹಾಯ್ ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದರೆ ಎಸ್ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಬೇಸಿಗೆನಲ್ಲಿ ಎಲ್ಲರೂ ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ ಸ್ಕೂಲ್ ಕೂಲಾಕ ಏನಾದರೂ ಬೇಕು ಅಂತ ಹೇಳ್ತಾ ಇರ್ತಾರೆ ಸೊ ಮನೆಯಲ್ಲೇ ಸುಲಭವಾಗಿ ಚಾಕೋಬಾರ ಐಸ್ ಕ್ರೀಮ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಸಿಂಪಲ್ ಸಿಂಪಲ್ಲಾಗಿ ಕೇವಲ ಕೆಲವೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಬೋದು ಮೊದಲಿಗೆ ಮಾಡೋದು ಹೇಗೆ ಅಂತ ನೋಡೋಣ ಕ್ಯಾಟಲ್ ಬಿಸಿಗೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮೂರು ಡೈರಿ ಮಿಲ್ಕ್ ಚಾಕ್ಲೇಟ್ನ ಸ್ವಲ್ಪ ಮೆಲ್ಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸೂಪರ್ ಮಾರ್ಕೆಟಲ್ಲಿ ಡಾರ್ಕ್ ಚಾಕ್ಲೇಟ್ ಕೂಡ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು ನಾನು ಎಲ್ರಿಗೂ ಸಿಗುವಂಥ ಡೈರಿ ಮಿಲ್ಕ್ ಚಾಕ್ಲೇಟ್ನ ಯೂಸ್ ಮಾಡಿದ್ದೀನಿ ಸೊ ಇದನ್ನು ಡಬಲ್ ಬಾಯ್ಲರ್ ಪ್ರೊಸೆಸಲ್ಲಿ ಒಂದು ಬೌಲಲ್ಲಿ ಹಾಕಿ ಮೆಲ್ಟ್ ಮಾಡ್ಕೋಬೇಕು ಸೊ ನೀರಿನ ಬಿಸಿಗೆ ಚಾಕ್ಲೇಟ್ ತುಂಬ ಬೇಗನೆ ಮೆಲ್ಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅದಕ್ಕೆ ಎಕ್ಸ್ಟ್ರಾ ನೀರು ಹಾಲು ಇದೆಲ್ಲ ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಜಸ್ಟು ಬಿಸಿ ತಾಗದ್ರೆ ಚಾಕ್ಲೇಟ್ ಅದಾಗ ಮೆಲ್ಟ್ ಆಗುತ್ತೆ ಜಾಸ್ತಿ ಟೈಮ್ ಕೂಡ ತಗೊಳ್ಳಲ್ಲ ಸೊ ಅವಾಗವಾಗ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡಿ ಮಾಡಿ ಫುಲ್ ಮೆಲ್ಟ್ ಆಗೋದಕ್ಕೆ ಬಿಡಬೇಕು ಸೊ ನೋಡಿ ನಾನು ಇನ್ನೊಂದು ಸರಿ ಇಟ್ಕೊಂಡಿದ್ದೀನಿ ಸರಿ ಮಿಕ್ಸ್ ಮಾಡಿದಾದಮೇಲೆ ನೀವು ಯಾವುದೇ ಡಾರ್ಕ್ ಚಾಕ್ಲೇಟು ಅಥವಾ ಈ ಥರ ಡೇರಿ ಮಿಲ್ಕ್ ಚಾಕ್ಲೇಟು ಯಾವುದಾದ್ರೂ ತೊಗೋಬೋದು ಸೊ ಇವಾಗ ನೋಡಿ ಮತ್ತೆ ತೆಗೆದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬಿಸಿ ಇರುತ್ತೆ ಇನ್ ಇನ್ ಕೇಸ್ ನಿಮಗೆ ದೊಡ್ಡದು ಬೌಲ್ ಇದೆ ಅಂದರೆ ಗ್ಲಾಸ್ ಬೌಲ್ಗಳೆಲ್ಲ ಇದೆ ಅಂದರೆ ಅದರಲ್ಲಿ ಹಾಕೋಬೋದು ನಾನು ಚಾಕ್ಲೇಟ್ ಕಡಿಮೆ ತೊಗೊಂಡಿದ್ದಿದ್ರಿಂದ ಚಿಕ್ಕ ಬೌಲಲ್ಲಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸೊ ಇವಾಗ ಇದಾಗಿದೆ ಇದು ಡಿಸ್ಪೋಸಬಲ್ ಟೀ ಕಪ್ಸು ಗೊತ್ತಿರ್ಬೋದು ನಿಮಗೆ ಟೀ ಕಾಫಿ ಕಪ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಸೊ ಅದಕ್ಕೆ ಒಂದು ಲೇಯರಷ್ಟು ನಾವು ಮೆಲ್ಟ್ ಮಾಡಿರೋಂಥ ಚಾಕ್ಲೇಟ್ನ ಹಾಕೋಬೇಕು ಫಸ್ಟಿಗೆ ಅದು ಕಂಪ್ಲೀಟಾಗಿ ಹಿಡಿಯೋಲ್ಲ ಸೊ ಸ್ವಲ್ಪ ಹಿಡಿಯುತ್ತೆ ಅದನ್ನು ಒಂದು ಫೈವ್ ಮಿನಿಟ್ಸ್ ಫ್ರೀಸ್ ಮಾಡಿ ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರ್ ಹಾಕಿ ಅದನ್ನು ಮಿನಿಮಮ್ ಅಂದರೂ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ವರೆಗೂ ಫ್ರೀಸ್ ಮಾಡ್ಕೊಳ್ಳಿ ಅದು ಮೊದಲು ಮಾಡ್ಕೋಬೇಕು ಅದನ್ನು ಫ್ರೀಸ್ ಇಟ್ಟ ಮೇಲೆ ನಾವು ಹಾಲು ಕಾಯಿಸ್ಕೊಳ್ಳೋಣ ಇಲ್ಲಿ ನಾನು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಲೀಟರಷ್ಟು ಹಾಲನ್ನು ಮೊದಲಿಗೆ ಬಾಣಲಿಗೆ ಹಾಕೋತಾ ಇದ್ದೀನಿ ಅರ್ಧ ಲೀಟರಲ್ಲಿ ಒಂದು ಕಾಲು ಭಾಗದಷ್ಟು ಕಾಲ್ ಭಾಗಕ್ಕಿಂತ ಕಡಿಮೆ ಹಾಲನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ಉಳಿದಿರೋ ಹಾಲನ್ನೆಲ್ಲ ನಾನು ಬಾಣಲಿಗೆ ಹಾಕೋತಾ ಇದ್ದೀನಿ ಗಟ್ಟಿ ಹಾಲು ಇದನ್ನು ನಾನು ಕಾಯಿಸಿಲ್ಲ ಡೈರೆಕ್ಟ್ ಪ್ಯಾಕೆಟನ್ನು ಡೈರೆಕ್ಟಾಗಿ ಬಾಣ್ಲಿಕೆಯೇ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಈ ಕ್ವಾಂಟಿಟಿನಲ್ಲಿ ಅಂದರೆ ನಾನು ಅರ್ಧ ಲೀಟರ್ ಹಾಲು ಏನು ತೊಗೊಂಡಿದ್ದೀನಿ ಈ ಕ್ವಾಂಟಿಟಿನಲ್ಲಿ ನಾನು ಟೀ ಕಪ್ ಏನು ತೋರಿಸಿದೆ ಅದರಲ್ಲಿ ಐದರಿಂದ ಆರು ಕಪ್ ಆಗುವಷ್ಟು ಚಾಕೋಬಾರ್ ಐಸ್ ಕ್ರೀಮ್ಸ್ ಆಗುತ್ತೆ ಅಂತ ಹೇಳ್ಬೋದು ಸೊ ನೋಡಿ ಹಾಲನ್ನು ಸಂಪೂರ್ಣವಾಗಿ ಇವಾಗ ಬಾಣ್ಲಿಗೆ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಸೊ ಹಾಲು ಚೆನ್ನಾಗಿ ಕುದಿ ಬರಬೇಕು ಒಂದು ಐ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಕುದಿಸ್ಕೊಳ್ಳಿ ಸೊ ಹಾಲು ಕುದಿ ಬರಲಿ ಅಷ್ಟರಲ್ಲಿ ನಾವು ತೆಗೆದಿಟ್ಕೊಂಡಿರೋಂಥ ಹಾಲ್ಗೆ ಕಸ್ಟರ್ಡ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಪಿಲ್ಸ್ಬೆರಿ ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ದು ತೊಗೊಂಡಿದ್ದೀನಿ ನೀವು ಯಾವುದೇ ಫ್ಲೇವರ್ ಬೇಕಾದರೂ ಯೂಸ್ ಮಾಡ್ಬೋದು ಎರಡೂವರೆ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಲಿಗೆ ಹಾಕ್ಕೊಳ್ಳೋಣ ಹಸಿ ಹಾಲಿಗೆ ಹಾಕ್ತಾಯಿದ್ದೀನಿ ನಾನು ಹಾಲು ಕಾಯಿಸಿಲ್ಲ ಡೈರೆಕ್ಟಾಗಿ ಪ್ಯಾಕೆಟಿಂದ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೆ ಸೊ ಹಾಲು ಮತ್ತು ಕಸ್ಟರ್ಡ್ ಪೌಡರ್ ಎರಡನ್ನೂ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಗಂಟುಗಳು ಇಲ್ಲದೆ ಇರೋ ಥರ ಸೊ ಈ ಥರ ಬೀಟ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ ಇವಾಗ ಹಾಲು ಕುದಿ ಬರ್ತಾ ಇದೆ ನೋಡ್ಬೋದು ನೀವು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡ್ರೆ ಐಸ್ ಕ್ರೀಮ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು ಹಾಲನ್ನು ಅವಾಗವಾಗ ಕೈ ಆಡಿಸ್ತಾ ಇದನ್ನು ಮತ್ತೆ ಕುದಿಸ್ಕೋಬೇಕು ನಿಮಗೆ ಕುದಿ ಬಂದ ತಕ್ಷಣ ಸಿಮ್ಮಲ್ಲಿ ಇಟ್ಕೊಂಡು ಇನ್ನೊಂದು ಐದು ನಿಮಿಷದವರೆಗೂ ಕುದಿಸ್ಕೊಳ್ಳಿ ಸೊ ಇವಾಗ ನೋಡಿ ಕ್ರೀಮಿ ಕ್ರೀಮಿಯಾಗಿ ಮೇಲೆಲ್ಲ ಕೆನೆ ಕಟ್ಟಿದೆ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಇದನ್ನು ಮತ್ತೆ ಮತ್ತೆ ಕೈ ಆಡಿಸ್ತಾ ಜಾಸ್ತಿ ಹೊತ್ತಿದ್ದನ್ನು ಕುದಿಸ್ಕೋಬೇಕು ಇದಕ್ಕೆ ಇವಾಗ ಹಾಲು ಕುದಿ ಬಂದ ಮೇಲೆ ನಾಲ್ಕರಿಂದ ಐದು ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ನೋಡ್ಬೋದು ಇವಾಗ ಸೊ ಇದಕ್ಕೇನೆ ಇವಾಗ ಸಕ್ಕರೆ ಜೊತೆಗೇ ಹಾಲಿನ ಪುಡಿ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಚಮಚದಷ್ಟು ಹಾಲಿನ ಪುಡಿ ಸೇರಿಸ್ಕೊಂಡಿದ್ದೀನಿ ಹಾಲಿನ ಪುಡಿ ಗಂಟಾಗದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಹಾಲಲ್ಲಿ ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಸೇರಿಸ್ಬೋದು ಬಟ್ ನಾನು ಹಾಲು ಕಾಯ್ತಾ ಇರೋ ಹಾಲಿಗೆ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಸೊ ದಟ್ ಹಾಲೇನೂ ಗಂಟಾಗಿಲ್ಲ ಸೊ ನೋಡ್ಬೋದು ಇವಾಗ ಹಾಲು ಹಾಲಿನ ಪುಡಿ ಏನಿದೆ ಹಾಲು ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಲಿನ ಪುಡಿ ಒಟ್ಟಿಗೆ ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಾವು ಮಾಡಿಟ್ಕೊಂಡಿರೋಂಥ ಕಸ್ಟರ್ಡ್ ಪೌಡರ್ ಮಿಕ್ಸ್ ಏನಿದೆ ಅದನ್ನು ಹಾಕ್ಬಿಟ್ಟು ಆಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ಬೋದು ಇವಾಗ ಬೀಟ್ ಮಾಡ್ತಾ ಮಾಡ್ತಾ ಆಗಿ ಮಿಕ್ಸ್ ಮಾಡಿಕೊಡಿ ಒಂದೇ ಸರಿ ಹಾಕ್ಬಿಟ್ಟು ಬಿಟ್ಬಿಟ್ರೆ ಗಂಟಾಗೋಗುತ್ತೆ ಸೊ ಆದಷ್ಟು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನೋಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ಕೋತಾನೆ ಇದ್ದರೆ ಗಂಟಾಗಲ್ಲ ಅದು ವಿತಿನ್ ಟು ತ್ರೀ ಮಿನಿಟ್ಸಲ್ಲೆಲ್ಲ ಅದು ಗಟ್ಟಿ ಬಂದುಬಿಡುತ್ತೆ ಅಂದರೆ ಕಾರ್ನ್ಫ್ಲೋರು ಮಿಕ್ಸು ಅದು ಏನಿದೆ ಕಸ್ಟರ್ಡ್ ಪೌಡರ್ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿರ್ತಾರೆ ನೀವು ಕಸ್ಟರ್ಡ್ ಪೌಡರ್ ಇಲ್ಲಾಂದರೆ ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸೊ ನೋಡಿ ಇವಾಗ ಗಟ್ಟಿ ಬರ್ತಾ ಇದೆ ಇದನ್ನು ಸ್ವಿಚ್ ಆಫ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ ಈ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಫ್ಲೇಮ್ ಆಫ್ ಮಾಡ್ಕೊಳ್ಳಿ ಇವಾಗ ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಈಗ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಐಸ್ ಕ್ರೀಮ್ ಮಿಕ್ಸ್ ಏನಿದೆ ಅದನ್ನು ಜ್ಯೂಸ್ ಜಾರಿಗೆ ಹಾಕೋತಾ ಇದ್ದೀನಿ ಕೆನೆ ಕಟ್ಟಿದ್ದೆ ನೋಡ್ಬೋದು ನೀವು ಅದರ ಸಮೇತನೇ ನಾನು ಹಾಕೋತಾ ಇದ್ದೀನಿ ನೋಡಿ ನಾನು ಎಲ್ಲನೂ ಕಂಪ್ಲೀಟಾಗಿ ಜ್ಯೂಸ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಥವಾ ಎಕ್ಸ್ಟ್ರಾ ಐಸ್ ಕ್ರೀಮ್ ಟೆಕ್ಸ್ಚರ್ಗೋಸ್ಕರ ಅಮೂಲ್ ಫ್ರೆಶ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಬದಲಿಗೆ ವಿಪ್ಪಿಂಗ್ ಕ್ರೀಮ್ ಇದ್ದರೆ ಅದನ್ನು ಸೇರಿಸ್ಕೋಬೋದು ಬಟ್ ಎಲ್ಲರಿಗೂ ಸಿಗುವಂಥದ್ದು ಫ್ರೆಶ್ ಕ್ರೀಮು ಇನ್ ಕೇಸ್ ಫ್ರೆಶ್ ಕ್ರೀಮೂ ಇಲ್ಲಾಂದರೆ ಹಾಲಿನ ಕೆನೆ ಕೂಡ ಯೂಸ್ ಮಾಡ್ಕೋಬೋದು ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಮೂಲ್ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಿಂದ ಐಸ್ ಕ್ರೀಮ್ಗೆ ಸಾಫ್ಟ್ ಟೆಕ್ಸ್ಚರ್ ಬರುತ್ತೆ ಅಂತ ಹೇಳ್ಬೋದು ಸೊ ಇದೆರಡೂ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಇನ್ ಕೇಸ್ ನೀವು ಬರೀ ಕಾರ್ನ್ಫ್ಲೋರ್ ಹಾಕಿದ್ದೀರಾ ಅಂದರೆ ಗ್ರೈಂಡ್ ಮಾಡೋವಾಗ ವೆನಿಲಾ ಎಸೆನ್ಸ್ ಕೂಡ ಹಾಕೋಬೇಕಾಗತ್ತೆ ಸೊ ಗ್ರೈಂಡ್ ಮಾಡಿದ್ದಾಯಿತು ಇದು ಸ್ವಲ್ಪ ಬಿಸಿ ಇದೆ ಸೊ ಒಂದು ಜಗ್ಗ ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಫ್ರೀಝರ್ನಲ್ಲಿಟ್ಟರೆ ಅದು ತಣ್ಣಗಾಗತ್ತೆ ಇವಾಗ ನೋಡ್ಬೋದು ನಾನು ಟೀ ಕಪ್ಸ್ಗೆ ಚಾಕ್ಲೇಟ್ನ ನೀಟಾಗಿ ಸವ್ರಿ ಈ ಥರ ಗಟ್ಟಿ ಮಾಡಿಟ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಮಾಡಿರುವಂಥ ಐಸ್ ಕ್ರೀಮ್ ಮಿಕ್ಸ್ ಏನಾದರೂ ಬಿಸಿ ಇತ್ತು ಅಂದರೆ ಚಾಕ್ಲೇಟ್ ಲೇಯರ್ ಏನಿದೆ ಅದು ಐಸ್ ಕ್ರೀಮ್ ಜೊತೆಗೆ ಮೆಲ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಆದಮೇಲೆ ಹಾಕೊಳ್ಳಿ ಇವಾಗೆಲ್ಲನೂ ಕಪ್ಸ್ಗೆ ಫಿಲ್ ಮಾಡಿದ್ದೀನಿ ಅದ್ರ ಮೇಲೆ ಇವಾಗ ಫಾಯ್ಲಿಂಗ್ ಪೇಪರಿಂದ ಕವರ್ ಮಾಡಿ ಮಧ್ಯದಲ್ಲಿ ಹೋಲ್ ಮಾಡಿ ಐಸ್ ಕ್ರೀಮ್ ಸ್ಟಿಕ್ಸ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಸೊ ಅದು ಸ್ವಲ್ಪ ಟೀ ಕಪ್ಸ್ ಚಿಕ್ಕದಾಗಿರೋದ್ರಿಂದ ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ನಾನು ಐಸ್ ಕ್ರೀಮ್ ಸ್ಟಿಕ್ಸ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಈ ಥರ ಸೊ ಉಳಿದಿರೋಂಥ ಎಲ್ಲ ಟೀ ಕಪ್ಸ್ಗಳಿಗೂ ಕೂಡ ಅದೇ ಥರ ನಾನು ಇದ್ದೀನಿ ಸೊ ಈ ಥರ ಮಾಡಿದ ಮೇಲೆ ಮಿನಿಮಮ್ ಅಂದರೂ ಒಂದು ಏಯ್ಟ್ ಅವರ್ಸ್ ಆದರೂ ನೀವು ಇದನ್ನು ಫ್ರೀ ಮಾಡಲೇಬೇಕು ಆವಾಗಲೇ ನಿಮಗೆ ಗಟ್ಟಿ ಬರೋದು ಸೊ ಏಯ್ಟ್ ಅವರ್ಸ್ ಫ್ರೀ ಮಾಡಿದ ಮಾಡಿದ್ಮೇಲೆ ನೀವು ಇದನ್ನು ಓಪನ್ ಮಾಡ್ಬೋದು ಸೊ ನೋಡಿ ಇವಾಗ ನಾಲ್ಕು ಟೀ ಕಪ್ಸ್ಗಳನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏಯ್ಟ್ ಅವರ್ಸ್ ಫ್ರೀಸ್ ಆದಮೇಲೆ ಈ ಥರ ಆಗುತ್ತೆ ಇದು ಸೊ ನೋಡಿ ಲೇಯರ್ ಆಫ್ ಚಾಕ್ಲೇಟ್ ಮತ್ತು ಒಳಗಡೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿದೆ ನಾನು ಇನ್ನೊಂದು ನಿಮಗೆ ಡಿಮೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಫಾಯ್ಲಿಂಗ್ ಪೇಪರ್ ಮೊದಲಿಗೆ ಬಿಚ್ಕೊಂಡು ಆನಂತರ ಸೈಡಲ್ಲಿ ಕಟ್ ಮಾಡಿ ಇದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಸೊ ಐಸ್ ಕ್ರೀಮ್ ಮೌಲ್ಡ್ಗಿಂದ ನಿಮಗೆ ಕಾಫಿ ಟೀ ಕಪ್ಪಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಮಕ್ಳಿಗೆ ಮಾಡಿಕೊಡ್ಬೋದು ಅದೇ ಟೇಸ್ಟ್ ಇರುತ್ತೆ ಬಟ್ ಶೇಪ್ ಸ್ವಲ್ಪ ಚೇಂಜ್ ಆಗ್ಬೋದು ಐಸ್ ಕ್ರೀಮ್ ಮೌಲ್ಡ್ ಇದ್ರೆ ಮಾಡ್ಕೋಬೋದು ಬಟ್ ಇಷ್ಟು ಪರ್ಫೆಕ್ಟಾಗಿ ಬರೋಲ್ಲ ಅಂತ ಅಂದ್ಕೊಳ್ತೀನಿ ಸೊ ನೋಡಿ ಇದನ್ನು ರಿಮೂವ್ ಮಾಡಿಕೊಂಡ್ರೆ ಮನೆಯಲ್ಲೇ ಸುಲಭವಾಗಿ ತಯಾರು ಮಾಡಬಹುದಾದಂಥ ಬೇಕ್ರಿ ಸ್ಟೈಲ್ನಲ್ಲಿ ಬೇಕ್ರಿ ಟೇಸ್ಟ್ನಲ್ಲಿ ಬಟ್ ಡಿಫ್ರೆಂಟ್ ಶೇಪಲ್ಲಿ ಚಾಕುಬಾರ್ ಐಸ್ ಕ್ರೀಮ್ ರೆಡಿ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಟ್ರೈ ಮಾಡಿ ನೋಡಿ ಚಾಕ್ಲೇಟ್ ಪ್ಲಸ್ ಐಸ್ ಕ್ರೀಮ್ ಕಾಂಬಿನೇಷನ್ ಎಲ್ರಿಗೂ ಇಷ್ಟನೇ ಹೌದು ಸೊ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ